ಏನ್ ಐಡಿಯಾ ಕೊಡ್ತೀನಿ ರೈತರಿಗೆ, ಏನೇ ತಗೊಂಡೋಗ್ಬಿಡಿ, ಎಕ್ಸ್ಟ್ರಾ ವಾಸರ್ ಕಿಟ್ ತಗೊಂಡು, ಲೋಕಲ್ ಆರೆ ಸಮಸ್ಯೆ ಇಲ್ಲ, ದೂರ ಹೋಗೋರು ಎಕ್ಸ್ಟ್ರಾ ವಾಸರ್ ಕಿಟ್ ಕೊಟ್ಬಿಡ್ತೀವಿ, ಏನೇನ್ ಹೋಗುತ್ತೋ ತಗೊಂಡ್ಬಿಡಿ, ಹೋದ್ರೆ ಹಾಕೊಳ್ಳಿ. ಯಾರನೋ ಕರ್ಸೋದು ಮನೆ ಹತ್ರ, ಅವ್ನು 4-5 ಸಾವಿರ ಬಿಲ್ ಮಾಡೋದು, ಒಂದ್ ಆಲಂ ಬಿಲ್ ಅವ್ನ್ಗೆ ಕೊಡ್ಬೇಕು, ಹಿಂಸೆ ಪಡೋದು ಏನೂ ಇಲ್ಲ, ಏನು ಇಲ್ಲ. ಬ್ರಹ್ಮಾಂಡನಲ್ಲಿ ಇದ್ರಲ್ಲಿ ಪ್ರತಿಯೊಂದು ವಿಡಿಯೋ ಕಳಿಸ್ತೀವಿ, ಆರಾಮ ಮಾಡ್ಕೊಳ್ಳಿ. ಕರೆಂಟ್ ಇಲ್ಲ ಅಂದ್ರೆ ನಡೀತದೆ, ಪೆಟ್ರೋಲ್ ಮೇಲೆ ಕರೆಂಟ್ ಮೇಲೆ. ಕೆಲವ್ರು ಏನ್ ಮಾಡ್ತಾರೆ, ಈಗ ನಮ್ ಚಿಕ್ಕಬಳ್ಳಾಪುರ ಸೈಡ್, ಕೋಲಾರ ಸೈಡ್ ಔಷಧಿನ ಹೊಡಿಬೇಕು, ತೋಟದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಅವೇನಿಲ್ಲ, ಕೊಟ್ಟಿಗೆಲಿ ಇಟ್ಕೊಂಡ್ಬಿಡ್ರಿ, ಇಲ್ಲಿನ ಪೈಪ್ ಹಾಕೊಂಡ್ರೆ ಔಷಧಿ ಹೊಡ್ಕೊಳ್ಳಿ ಅಲ್ವಾ. ಕೊಟ್ಟಿಗೆ ತೊಳಿಬೇಕಾ ಕೊಟ್ಟಿಗೆ ತೊಳ್ಕೊಳ್ಳಿ, ಕಾರ್ ಕ್ಲೀನ್ ಮಾಡ್ಕೋಬೇಕಾ, ಕಾರ್ ಕ್ಲೀನ್ ಮಾಡ್ಕೊಳ್ಳಿ, ಬೈಕ್ ಕ್ಲೀನ್ ಮಾಡ್ಕೊಳ್ಳಿ, ಮನೆ ಕ್ಲೀನ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೋ 2-in-1 ಸರ್ಪ ಹಾಕೊಂಡು ಉಜ್ಬಿಟ್ಟು ಮನೆ ಇಟ್ಕೊಂಡ್ರೆ ಗಲೀಜ್ ಹೊಂಟೋಗುತ್ತೆ, ಇದಾಗತ್ತಾ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ, ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲಾ ಟೈಪ್ಸ್ ಏನಂತಂದ್ರೆ, ಮಿಲ್ಕಿಂಗ್ ಮಷಿನ್ ಅಂದ್ರೆ ಹಾಲು ಕರೆಯುವಂತ ಯಂತ್ರಗಳು, ಅಂದ್ರೆ 4 ಹಸು ಹಿಡ್ಕೊಂಡು ಮಿನಿಮಮ್ 35-40 ಹಸುವರೆಗೂ ಇದಾವ. ಗುಣಮಟ್ಟ, ಕ್ವಾಲಿಟಿ, ಸರ್ವಿಸ್ ಅದೆಲ್ಲ ಇಂಪಾರ್ಟೆಂಟ್. ಸೊ ಹಂಗಾಗಿ ಸರ್ ಇದಾರೆ ನಮ್ಮ ಜೊತೆ, ಬನ್ನಿ ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಸರ್, ಈಗ ಕರ್ನಾಟಕದಲ್ಲಿ ಸಿಗ್ತಾ ಇದೆ ಸರ್ ಮಿಲ್ಕಿಂಗ್ ಮಷಿನ್ಸ್ ಎಲ್ಲ. ಈಗಾಗಲೇ ಚಾಫ್ ಕೊಟ್ರೆ ವಿಡಿಯೋ ಮಾಡಿದ್ವಿ, ಪವರ್ ವಿಡಿಯೋ ಮಾಡ್ರಿ, ಪವರ್ ವಿಡರ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ವಿ. ಸರ್, ಮಿಲ್ಕಿಂಗ್ ಮಷಿನ್ ಅನ್ನೋ ವಿಚಾರಕ್ಕೆ ಬಂದಾಗ ಗುಣಮಟ್ಟ ಏನು, ಸರ್ವಿಸ್ ಯಾವ ಥರ, ಸರ್ ನಿಮ್ಮ ಪರಿಚಯದೊಂದಿಗೆ ತಿಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತೇಳಿ, ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀವಿ. SLN ರೂಪಾಯಿ ಚಿಕ್ಕಬಳ್ಳಾಪುರ ಪ್ರೊಪ್ರೈಟರ್ ಮಾತಾಡ್ತೀನಿ. ಈಗ ಮೊದಲನೇದಾಗಿ ಮಿಲ್ಕಿಂಗ್ ಮಿಷಿನ್ ಏನಾಗಿದೆ ಅಂದರೆ, ಸರ್ವಿಸು ಹೇಳ್ಬಿಡ್ತೀನಿ, ಫಸ್ಟ್ ಬೇಸಿಕ್ ಹೇಳ್ಬಿಡ್ತೀನಿ. ಇದು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವರು ಡೋರ್ ಡೆಲಿವರಿ ಕೊಟ್ಟು ಅವರೇ ಬಂದು ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ನಮ್ಮ ರೈತರಿಗೆ ಅಟ್ರಾಕ್ಷನ್ ಆಗುತ್ತೆ, ಓಹ್ ಮನೆಗೆ ಬಂದು ಮಾಡ್ಕೊಡ್ತಾನಂತ. ಅವನು ಯಾವ ಗುಣಮಟ್ಟ ಕೊಟ್ಟರು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಈಗೇನೋ ಒಂದು 45,000-48,000 ಒಂದಿತ್ತು, ಅಲ್ಲಿಗೆ ಹೋಗಿ ಫಿಕ್ಸ್ ಮಾಡ್ತಿದ್ದ, ಆ ರೇಟಿಗೆ ಟಾಪ್ ಕ್ವಾಲಿಟಿನೇ ಬರುತ್ತೆ. ನಮ್ ಜನ ಏನ್ ಕನ್ಫ್ಯೂಸ್, ಏನಾಗಿತ್ತು, ಏನಾಗ್ಬೇಕು, ಯಾವ ತರ ಗೊತ್ತಿಲ್ಲ ಅಂತ. ಇದರಲ್ಲಿ ಆಕ್ಚುಲಿ ಬೇರೆ ಮಿಷಿನ್ ಎಲ್ಲಾರು ಕನ್ಫ್ಯೂಸ್ ಇರುತ್ತೆ, ಇದರಲ್ಲಿ ಏನ್ ಕನ್ಫ್ಯೂಸ್ ಇಲ್ಲ ಸರ್. ಇದ್ರಲ್ಲಿ ಹೋದ್ರೆ ವಾಸರ್ ಸಣ್ಣ ಪುಟ್ಟ, ಅದ್ ಬಿಟ್ಟರೆ ಎಂತದೂ ಇಲ್ಲ. ಕಾಮನ್ ನಿಮ್ಗೆ ಗೊತ್ತು, ಏರ್ಪ ಅದು ಆಗ್ತಾ ಇಲ್ಲ ಅಂದ್ರೆ ಒಂದು ವಾಸರ್ ಆಗಿರುತ್ತೆ ಅಂತ. ನಾವೇನ್ ಮಾಡ್ತಾ ಇದೀವಿ, ಇದನ್ನ ಹೇಳ್ದಿನೇ ಅವರು ಅಟ್ರಾಕ್ಷನ್ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನೋ ಇದೆ, ಏನೋ ಇದೆ, ಏನೋ ಎಂತದೇ ಇಲ್ಲ, ಚೆಕ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ, ವಿಡಿಯೋ ಮುಖಾಂತರನೇ ರೆಡಿ ಮಾಡ್ಬಿಡ್ತೀವಿ ಅವ್ರನ್ನ. ಸರ್, ಈಗ ಇಲ್ಲಿ ಏನೋ ಏರ್ ಹೋಗ್ತಾ ಇದೆ ಅಂದ್ರೆ ಹೋಗಿರಲ್ಲ, ಅಷ್ಟೇ ತಾನೆ, ಒಂದು ವಾಸರ್ ಹೋಗಿರ್ತದೆ, ಹೋಗೋದೇನಿಲ್ಲ, ವ್ಯಾಕ್ಯೂಮ್ ಇರ್ತದೆ. ಏನ್ ಇರ್ತದೆ ಅದ್ರಲ್ಲಿ, ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇದಕ್ಕೆ ಕೊಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಕಿಟ್ ರೆಡಿ ಮಾಡಿ ವಾಸರ್ ಗೀಸರ್ ಕೊಟ್ಬಿಡೋಣ ಅಂತ. ಅವ್ರು ಎಂತದ್ದು ಇಲ್ಲ, ಅವರೇ ಹಾಕಬಹುದು. ಇವ್ರ ಏನ್ ಮಾಡ್ತಾ ಇದಾರೆ, ನಾವು ಅದ್ರ ರೆಡಿ ಮಾಡ್ತೀವಿ, ಮನೆ ಹತ್ರ ಬಂದು ಸರ್ವಿಸ್ ಕೊಡ್ತೀನಿ ಅಂತ 5,000-10,000 ತಗೊಳ್ಳೋದು, ಇಲ್ಲ ಇದೇ ರೇಟಿಗೆ ಕಡಿಮೆ ಗುಣಮಟ್ಟ ಕೊಡೋದು, ಇದು ಮಾರ್ಕೆಟ್ ಅಲ್ಲಿ ನಡೀತಾ ಇರೋದು. ನಾನ್ ವಿಡಿಯೋ ಏನ್ ಮಾಡ್ತಾ ಇದೀನಿ ಅಂದ್ರೆ, ಮನೆ ಹತ್ರ ನೀವೇ ರೆಡಿ ಮಾಡ್ಕೊಳ್ಳಿ, ಸಣ್ಣ ಪುಟ್ಟದ ನಾವು ಕರ್ಸೋದ್ಕಿಂತ ನಾವ್ ಒಂದ್ ಬರೋದು, 1,000 ಚಾರ್ಜ್ ಮಾಡೋದು, ವಾರಂಟಿ ವಾರಂಟಿ ಮುಗ್ದಾಯ್ತು ಅಂತ 3,000 ಮಾಡೋದು. ಸರ್, 30 ರೂಪಾಯಿ 300 ರೂಪಾಯಿ ಮಾಡೋ ಕೆಲಸ ನಾವು ವಾಸರ್ ಹೋಗೋದನ್ನ 3,000-4,000 ಕೊಡ್ತಾ ಇದೀರ, ನಿಮ್ಗೆ ಅರಿವೇ ಬರ್ತಾ ಇಲ್ಲ. ಒಂದ್ ಹೇಳ್ತೀನಿ ಕೇಳಿ, ಇದೇನು ಒಂದ್ ಪಲ್ಸೆಟ್ ಅಂತ ಬರ್ತದೆ, ಇದೇನಾರು ಹೋದ್ರೆ ಒಂದ್ 600-700 ರೂಪಾಯಿ, 1,300-1,400 ಆಗ್ತಾ ಇದಾರೆ ಸರ್ವಿಸ್ ಚಾರ್ಜ್. ಇದು ಯಾವ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಟು ಬಿ ಫ್ರಾಂಕ್. ಅದಕ್ಕೆ ಏನ್ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ಕಿಟ್ ತಗೊಳ್ಳಿ, ಹೋದ್ರೆ ಹಾಕೊಳ್ಳಿ, ತಲೆನೇ ಕೆಡಿಸ್ಕೋಬಿಡಿ, ಗ್ಯಾರಂಟಿ ಇರ್ತದೆ. ಏನಾರು ಹೋದ್ರೆ ನಾನು ಮಿಷಿನ್ ಕಳಿಸ್ತೀನಿ, ಇನ್ನೇನು ಇರಲ್ಲ ಇದ್ರಲ್ಲಿ, ಬ್ರಹ್ಮಾಂಡ ಅನ್ನೋದು ಏನು ಇರಲ್ಲ. ಓಕೆನಾ? ಜೊತೆಗೆ ಇದರಲ್ಲಿ ನನ್ನ ಹತ್ರ ಏನೇನ್ ಮಾಡೆಲ್ ಇದಾವೆ ಅದ ಹೇಳ್ತಾ ಹೋಗ್ತೀನಿ. ಖಂಡಿತ ಸರ್. ಸರ್, ಇದು ಒಂದು 2 ಹಸು 3 ಹಸು 4 ಹಸು 5 ಹಸು ತನಕ ಇದ್ರು ಕೂಡ ಮೇಂಟೈನ್ ಮಾಡಬಹುದು, ಕರೆಂಟ್ ಮೇಲೆ ನಡೆಯುತ್ತೆ. ಓಕೆನಾ? ಇದ್ರ ಜೊತೆಲಿ ಮಾಮೂಲಿ 25 ಅಡಿ ವ್ಯಾಕ್ಯೂಮ್ ಪೈಪ್, 20 ಲೀಟರ್ ಕ್ಯಾನು, ನಿಮ್ಗೆ ಎಲ್ಲ ಸೆಟ್ ಸೆಟ್ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. 1 ವರ್ಷ ಮೋಟರ್ ಗ್ಯಾರಂಟಿ ಇರುತ್ತೆ ಸರ್. ಇದು ಮೋಟರ್ಗೆ ಪಂಪ್ಗೆ. ಇನ್ ಕೇಸ್ ನಿಮ್ಗೆ ಬೇಕಾದ್ರೆ ಇದಕ್ಕೆ ಇಂಜಿನ್ ಆಪ್ಷನ್ ಮಾಡ್ಕೋಬಹುದು, ಕರೆಂಟ್ ಇಲ್ಲ ಅಂದಾಗ ಆಪ್ಷನ್ ಬೇಕಾದ್ರೆ. ಸರ್, ಇದ್ರ ಪ್ರೈಸ್ ಬಂದ್ಬಿಟ್ಟು 21,000 ಇದೆ. 21 ಟೋಟಲ್ ಸರ್ ಸೆಟ್? ಇದು ಸೆಟ್ ಬಂದ್ಬಿಡುತ್ತೆ ಸರ್, ಪೈಪ್ ಇದೇನ್ ಸೆಟ್ ಇದೆಯಲ್ಲ ಇದೆಲ್ಲ ಬಂದ್ಬಿಡುತ್ತೆ, 21,000 ಆಗುತ್ತೆ. ಇಂಜಿನ್ ಏನಾದ್ರು ಬೇಕಾದ್ರೆ ಎಕ್ಸ್ಟ್ರಾ ಆಗುತ್ತೆ ಕೇಳಿ. ಕಾಮನ್ ಆಗಿ ಇದಕ್ಕೆ ಯಾರು ಇಂಜಿನ್ ತಗೊಳ್ಳಲ್ಲ, ಸಣ್ಣ ಸಣ್ಣದು, ದೊಡ್ಡ ದೊಡ್ಡ ಲಾರ್ಜ್ ಸ್ಕೇಲ್ ಹೊಡೆಯಲು ಕಂಪಲ್ಸರಿ ತಗೋ, ಯಾಕೆ 2 ಹಸು ಇತ್ತು, ಕರೆಂಟ್ ಹೋದ್ರೆ ಕೈಯೆಲ್ಲ ಕರ್ಕೊಂತೀನಿ ಬಿಡಪ್ಪ ಅಂತ. ಕಾಮನ್ ಆಗಿ ಆಲ್ರೆಡಿ ರೆಡಿ ಇರೋ, ಹಂಗಾಗಿ ಇಂಜಿನ್ ಕುರಿಸಿಲ್ಲ, ಬೇಕಾದ್ರೆ ಕೂರಿಸ್ಕೊಡಿ, 21,000 ಆಗುತ್ತೆ. ಸೂಪರ್ ಸರ್. ಇದ್ಯಾವ ಸರ್ ನೆಕ್ಸ್ಟ್? ಇದರಲ್ಲಿ ನಮ್ಗೆ ಒಂದು 10 ಹಸು ತನಕ ನಾವು ಕರಿಬೇಕು ಅಂದ್ರೆ, 10 ಹಸು ಸರ್, ಒಂದ್ 10 ಹಸು ತನಕ ಆಗುತ್ತೆ. ಓಕೆನಾ? ಸಿಂಗಲ್ ಕ್ಯಾನ್ ಬಕೆಟ್ ಕೆಪಾಸಿಟಿ, 25 ಲೀಟರ್ ಕ್ಯಾನ್ ಇರ್ತದೆ. ಇದಕ್ಕೆ ನಾವೇನ್ ಮಾಡಿದೀವಿ, ಈಗ ನಿಮ್ಗೆ ಕೊಟ್ಟಿಗೆನೂ ತೊಳ್ಕೋಬೇಕು, ಸ್ವಚ್ಛದ ಇಂಪಾರ್ಟೆಂಟ್, ಕೊಟ್ಟಿಗೆನೂ ತೊಳಿಬಹುದು. ಪಂಪ್ ಇಟ್ ಮಾಡಿದೀವಿ, ಕರೆಂಟ್ ಇಲ್ಲ ಅಂದಾಗ ಜನರೇಟರ್ ಹಾಕೋಬಹುದು. ಇದು ಇಂಜಿನ್ ಹಾಕ್ಸಿದೀವಿ, ಕರೆಂಟ್ ಇದು ಪಂಪು ಹಾಕಿದೀವಿ, ಎಲ್ಲ 2-in-1 ಇರೋದು, 4 ಕರೆಂಟ್ ಇರ್ಲಿ ಇರ್ಲಿ ಕರೆಂಟ್ ಇಲ್ಲ ಅಂದ್ರೆ ನಡೀತದೆ, ಪೆಟ್ರೋಲ್ ಮೇಲೆ ಕರೆಂಟ್ ಮೇಲೆ. ಕೆಲವ್ರು ಏನ್ ಮಾಡ್ತಾರೆ, ಈಗ ನಮ್ ಚಿಕ್ಕಬಳ್ಳಾಪುರ ಸೈಡ್, ಕೋಲಾರ ಸೈಡ್ ಔಷಧಿ ಹೊಡಿಬೇಕು, ತೋಟದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಅವೇನಿಲ್ಲ, ಕೊಟ್ಟಿಗೆಲಿ ಇಟ್ಕೊಂಡ್ಬಿಡ್ರಿ, ಇಲ್ಲಿನ ಪೈಪ್ ಹಾಕೊಂಡ್ರೆ ಔಷಧಿ ಹೊಡ್ಕೊಳ್ಳಿ ಅಲ್ವಾ, ಕೊಟ್ಟಿಗೆ ತೊಳಿಬೇಕಾ ಕೊಟ್ಟಿಗೆ ತೊಳ್ಕೊಳ್ಳಿ, ಕಾರ್ ಕ್ಲೀನ್ ಮಾಡ್ಕೋಬೇಕಾ, ಕಾರ್ ಕ್ಲೀನ್ ಮಾಡ್ಕೊಳ್ಳಿ, ಬೈಕ್ ಕ್ಲೀನ್ ಮಾಡ್ಕೊಳ್ಳಿ, ಮನೆ ಕ್ಲೀನ್ ಮಾಡ್ಕೊಳ್ಳಿ,
ಎಲ್ಲಾ ಮಾಡ್ಕೋಬಹುದು, ಟೂ ಇನ್ ಒನ್. ಸರ್ಪ ಹಾಕೊಂಡು ಉಜ್ಬಿಟ್ಟು ಮನೆಗೆ ಇಟ್ಕೊಂಡ್ರೆ ಗಲೀಜ್ ಹೊಂಟೋಗುತ್ತೆ, ಇದಾಗತ್ತಾ? ಸೊ ಇದು ಬಂದ್ಬಿಟ್ಟು ನಿಮಗೆ ಈ ಇವೆರಡು ಇಲ್ದಿರಾ ಮಾಮೂಲಿ ಇದಾದ್ರೆ, ಈಗ ಏನ್ ಮಿಲ್ಕಿಂಗ್ ಮಿಷಿನ್ ಆದ್ರೆ 29,000 ಆಗತ್ತೆ. ಈ ಹಾಲಿನ ಒಂದ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಸೆಟ್, ಕಂಪ್ಲೀಟ್ ಸೆಟ್ ಅಂದ್ರೆ ನಿಮ್ಗೆ ನೋಡಿ ಮಾರ್ಕೆಟ್ ಅಲ್ಲಿ 45,000 ತನಕ ನಡೀತಾ ಇದೆ. ಓಕೆನಾ? ನಾವ್ ಇದನ್ನ 40,000 ರೂಪಾಯಿ ಕೊಡ್ತೀವಿ. 40,000 ಕೊಡ್ತೀವಿ. ಗುಣಮಟ್ಟ ಕಡಿಮೆ ಇಲ್ಲ ಅವ್ರಿಗೆ, ಗುಣಮಟ್ಟ ಕಡಿಮೆ ಇಲ್ಲ. ನಾವ್ ಏನು ಕೊಡ್ತೀವಿ ಅಂದ್ರೆ ನಮ್ದು ಹೋಲ್ಸೇಲ್. ಈಗ ಸಣ್ಣ ಅಂಗಡಿಯವನು ತಂದು ಮಾರೋದಕ್ಕೂ ಹೋಲ್ಸೇಲ್ ಮಾಡಕ್ಕೂ ವ್ಯತ್ಯಾಸ ಇದೆ. ಹೋಲ್ಸೇಲ್ ಅಂದ್ರೆ ಏನು, ಮತ್ತೆ ಜೊತೆ ಕಂಪನಿಯವರು, ರಿಟೇಲ್ ಬೇರೆ, ಡಿಸ್ಟ್ರಿಬ್ಯೂಟರ್ ಬೇರೆ, ಕಂಪನಿ ಬೇರೆ. ನಾನು ಕಂಪನಿ ಕಮ್ ಹೋಲ್ಸೇಲ್ ಕಮ್ ರಿಟೇಲ್ ಇಟ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ವರ್ಷನ್ ಅಲ್ಲಿ ತೋರಿಸ್ತೀನಿ ಏನು ಅಂತ. ಇದು ಆಯ್ತಾ? ಅದಾದ್ಮೇಲೆ ಇದು ನೆಕ್ಸ್ಟ್ 15 ಹಸುಗೆ ಉಪಯೋಗ ಆಗುವಂತದ್ದು. ಪೂರ ಸೆಟ್ ಸರ್, ಎಲ್ಲ ಪೈಪ್ ಸೆಟ್ ಇದ್ರಲ್ಲಿ ಹೇಳ್ತೀನಿ. 15 ಹಸುಗೆ ಉಪಯೋಗ ಆಗೋದು ಆಯ್ತಾ? ಇದರಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ಹೆವಿ ಪಂಪ್. ಈಗ ಅದರದ್ದು ಪಂಪ್ ಹಾಕಿದ್ವಿ, ಇದು ಹೆವಿ ಪಂಪ್. ಇನ್ನೂ ಹೆವಿ ಇಂಜಿನ್ ಕ್ವಾಲಿಟಿ, ಹೆವಿ ಇಂಜಿನ್ ಕ್ವಾಲಿಟಿ, ಫುಲ್ಲಿ ಲೋಡೆಡ್, ಫುಲ್ಲಿ ಲೋಡೆಡ್. 1 HP ಮೋಟರ್, 1 HP ಮೋಟರ್, ಕಾಪರ್ ಔಂಡಿಂಗ್. ಇದು ಜೊತೆಗೆ 2 ಕ್ಯಾನ್ ಕೆಪಾಸಿಟಿ. 2 ಕ್ಯಾನ್ ನಾವು 1 ಕ್ಯಾನ್ ಕೊಡ್ತೀವಿ, 2 ಕ್ಯಾನ್ ಕೆಪಾಸಿಟಿ. 15 ಹಸು ಕರೆಯೋದು. ಈ ಪಂಪ್ ಗೆ ನೀವು ಪೈಪ್ ಹಾಕೊಂಡು ಔಷಧಿ ಹೊಡಿತೇನೆ ಅಂದ್ರೆ 200 ಮೀಟರ್ ಕೆಪಾಸಿಟಿ ಪ್ರೆಷರ್ ಹೊಡಿಯುತ್ತೆ, 650 ಪ್ರೆಷರ್ ಹೊಡಿಯುತ್ತೆ. ಇಬ್ರು ಒಟ್ಟೆ ಟೈಮ್ ಕೆಲಸ ಮಾಡಬಹುದು, ತೊಳೆಯಕ್ಕಿಂತ ಹಿಡಿದು A to Z. ಇದು ಹೆವಿ ಮಿಷಿನ್ ಅನ್ಕೊಳ್ಳಿ. ಜೊತೆಲಿ ನಾವು ಇಲ್ಲಿ ನೋಡಿ 50 ಮೀಟರ್ ಪೈಪ್, ಒಂದ್ ಗನ್ನು. ಈ ಗನ್ ಅಂದ್ರೆ ಔಷಧಿ ಹೊಡಿಯಕ್ ಆಗುತ್ತೆ, ತೊಳೆಯಕ್ ಆಗುತ್ತೆ, ಎರಡು ಆಪ್ಷನ್ ಆಗುತ್ತೆ. ಗನ್ನು ಪ್ಲೇಟ್ ಎಲ್ಲ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಜೊತೆಗೆ ಈ ಪಂಪ್ ಬರ್ತದಲ್ಲ ಪೈಪ್, ಅವ್ಗೆ ಬರೋದ್ ನಾರ್ಮಲ್ ನೋಡಿ. ಈ ತರ ಪಂಪ್ ಗೆ ರಿಟರ್ನ್ ಪೈಪ್, ಫುಟ್ಬಾಲ್ ಪೈಪ್, ಸೂಪರ್ ಸರ್. ಹೆವಿ ಲ್ಯಾಂಡ್ಸನ್ ಇಂಜಿನ್, ಲ್ಯಾಂಡ್ಸನ್ ಕಂಪನಿದು ನಿಮ್ಗೆ ಪಂಪ್ ಇದೆಲ್ಲ ಕೊಡ್ತೀವಿ. ಇದು ಮಾರ್ಕೆಟ್ ಅಲ್ಲಿ ಬಂದು ಈಗ ಏನೇ ಮಾಡ್ತಾ ಇದ್ರು, ಕೆಲವ್ರು ಏನ್ ಹೇಳ್ತಾ ಇದ್ರೆ 48,000 ಕಡಿಮೆ ಇಲ್ಲ. ಇದು ನಾನು ಇದನ್ನ 45 ಕೊಡ್ತೀನಿ. ಏನೇನು ಅಂದ್ರೆ 50 ಮೀಟರ್ ಪೈಪ್, ಇದು ಕ್ಯಾನ್ ಎಲ್ಲ ಸೇರಿಸಿ 1 ವರ್ಷ ಮೋಟರ್ ಗ್ಯಾರಂಟಿ, ಪಂಪ್ ವಾರಂಟಿ, ಪಂಪ್ ಇದಕ್ಕೆ 6 ಮಂತ್ ಬರ್ತದೆ. 45,000 ಇದು. 45,000 ಅದು ಬಿಟ್ರೆ ಸರ್, ನೆಕ್ಸ್ಟ್ ವರ್ಷನ್ ಹೆವಿ ವರ್ಷನ್ ನೋಡಿ. ಇದು ಮೋಟರ್ ಅದು ಚಿಕ್ಕದಿತ್ತಲ್ವಾ, 2 HP ಹೆವಿ ಮೋಟರ್ ಹಾಕಿದ್ವಿ. ಮೋಟರ್ ಫುಲ್ ಹೆವಿ. ಏನಂದ್ರೆ ಈ ಕಾಮನ್ ಆಗಿ ಒಂದ್ ತಿಳ್ಕೊಳ್ಳಿ, ಹಾಲ್ ಕರಿಯೋದು 1/2 ಗಂಟೆ ಇಲ್ಲ 1 ಅವರ್ ಮ್ಯಾಕ್ಸಿಮಮ್. ಈ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, 1 ಅವರ್ ಅಲ್ವಾ ಯಾವ್ದೋ ಒಂದ್ ಮೋಟರ್ ಹಾಕಿರ್ತಾರೆ, ಮೈಂಡ್ ಇಟ್ಕೊಳ್ಳಿ. ಈಗ ಜನ ಔಷಧಿ ಹೊಡಿಬೇಕು ಅನ್ಕೊಳ್ಳಿ, ಬೆಳಗ್ಗೆಯಿಂದ ಸಾಯಂಕಾಲ ಹೊಡೆದ್ರು ಈ ಮೋಟರ್ ಹೀಟ್ ಆಗಲ್ಲ, ಏನೂ ಆಗಲ್ಲ. ಈಗ ಇವ್ರು 1 ಅವರ್ ಮಾತ್ರ ಹಾಲು ಕರೆಯೋದು ಅನ್ಬಿಟ್ಟು ಕಾಮನ್ ಮೋಟರ್ ಹಾಕಿರ್ತಾರೆ ಮಿಲ್ಕಿಂಗ್ ಮಿಷಿನ್ ಗೆ. ನಾವೇನ್ ಮಾಡಿದೀವಿ, ಬೆಳಗ್ಗೆಯಿಂದ ಸಾಯಂಕಾಲ ಹೊಡಿತೀವಲ್ಲ ಆ ಕೆಪಾಸಿಟಿ ಮೋಟರ್ ಇದಕ್ಕೆ ಹಾಕಿದೀವಿ. ಅರ್ಥ ಆಯ್ತು? ಇದು ಬಂದು 48,000 ಪ್ರೈಸ್ ಇಕ್ಕಿದೀವಿ. 48,000 50 ಮೀಟರ್ ಪೈಪ್, ಇದು ಟೋಟಲ್ ಸೆಟ್, ಟೋಟಲ್ ಫುಲ್. ಇದು 2 ಕ್ಯಾನ್ ಕೆಪಾಸಿಟಿ ಇದು ನಿಮ್ಗೆ. ಇದನ್ನು ಆರಾಮಾಗಿ 15-20 ಹಸುಗೆ ಆಗುತ್ತೆ, 15 ಮಿನಿಮಮ್ ಆಗುತ್ತೆ. ಇದೇ ಕೆಟಗಿರಿಲಿ 30 ಹಸುದು ಆದ್ರೆ ವ್ಯಾಕ್ಯೂಮ್ ಚೇಂಜ್ ಮಾಡ್ತೀವಿ, ಅದು ನಿಮ್ಗೆ 52,000 ಆಗುತ್ತೆ. 30 ಹಸು ಕರಿಬೇಕಂದ್ರೆ 52,000 ಆಗುತ್ತೆ. 15-20 ಹಸು ಕರಿಯೋದು 48,000 ಆಗುತ್ತೆ. 15 ಹಸು ಕರಿಯೋದು 45,000 ಆಗುತ್ತೆ. 10 ಹಸು ತನಕ ಕರಿಯೋದು 40,000 ಆಗುತ್ತೆ. 5 ಹಸು ತನಕ ಕರಿಯೋದು 21,000 ಆಗುತ್ತೆ. ಸೂಪರ್ ಸರ್, ಸೂಪರ್. ಎಲ್ಲ ಮಾಡಲ್ ಅದಾದ್ಮೇಲೆ ಅದಾಯ್ತಾ ಮಿಲ್ಕಿಂಗ್ ಮಿಷಿನ್ ಅಲ್ಲಿ. ಜೊತೆಗೆ ಸ್ಪೇರ್ ಪಾರ್ಟ್ಸ್ ಪಿನ್ ಟು ಪಿನ್ ಸಿಗುತ್ತೆ. ನೀವ್ ಏನ್ ಐಡಿಯಾ ಕೊಡ್ತೀನಿ ರೈತರಿಗೆ, ಏನೇ ತಗೊಂಡ್ ಹೋಗ್ಬಿಡಿ, ಎಕ್ಸ್ಟ್ರಾ ವಾಸರ್ ಕಿಟ್ ತಗೊಂಡು. ಲೋಕಲ್ ಆದ್ರೆ ಸಮಸ್ಯೆ ಇಲ್ಲ, ದೂರ ಹೋಗೋರು ಎಕ್ಸ್ಟ್ರಾ ವಾಸರ್ ಕಿಟ್ ಕೊಟ್ಬಿಡ್ತೀವಿ. ಏನೇನ್ ಹೋಗುತ್ತೋ ತಗೊಂಡ್ಬಿಡಿ, ಹೋದ್ರೆ ಹಾಕೊಳ್ಳಿ. ಯಾರನೋ ಕರ್ಸೋದು ಮನೆ ಹತ್ರ, ಅವ್ನು 4,000-5,000 ಬಿಲ್ ಮಾಡೋದು, ಒಂದ್ ಆಲಂ ಬಿಲ್ ಅವ್ನಿಗೆ ಕೊಡ್ಬೇಕು. ಹಿಂಸೆ ಪಡೋದು ಏನಿಲ್ಲ, ಏನು ಇಲ್ಲ. ಬ್ರಹ್ಮಾಂಡನಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ವಿಡಿಯೋ ಕಳಿಸ್ತೀವಿ, ಆರಾಮ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಲ್ವಾ, ಈಗ 48,000 ಕೊಟ್ಟು ಕಳಪೆ ತಗೊಳ್ಳೋ ಬಂದು 48,000 ಟಾಪ್ ಕ್ವಾಲಿಟಿ ತಗೊಂಡು ನಾವೇ ಇನ್ ನೆಕ್ಸ್ಟ್ ಆದ್ರೆ ಖಂಡಿತ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ ಕಡೆಯಿಂದಾನೆ ಕೊಡುವ ಅಂತ ಮಾಡಿದೀವಿ. ಹೊಸ ಕಿಟ್ಕೊಳ್ಳು, ಏನು ಸಣ್ಣ ಪುಟ್ಟ ಇರುತ್ತೆ, ಏನಿರಲ್ಲ, ಹಂಗ್ ಮಾಡೋಣ ಅನ್ಕೊಂಡಿದೀವಿ. ಸೂಪರ್ ಸರ್. ಸೊ ಇದು ಜೊತೆಗೆ ಇದ್ರಲ್ಲಿ ಇನ್ನೊಂದ್ ಮಾಡಿದೀವಿ ಸರ್, ಖಾಲಿ ನಮ್ಗೆ ಆಲ್ರೆಡಿ ಮಿಷಿನ್ ಇದೆ, ನನ್ಗೆ ಸೆಡ್ ತೊಳಿಬೇಕು, ಔಷಧಿ ಹೊಡಿಬೇಕು, ಈ ತರ ಕೆಟಗರಿ ಕರೆಂಟ್ ಮೋಟರ್ ಇದೆಯಲ್ಲ ಇಲ್ಲಿ ನೋಡಿ. ಈ 1 HP ಮೋಟರ್ ಹಾಕಿ 18 ಅಂತ ಪಂಪ್ ಬರುತ್ತೆ. ಇದ್ರ ಕೆಪಾಸಿಟಿ 150 ಮೀಟರ್ ಮ್ಯಾಕ್ಸಿಮಮ್ ನೋಡಿ, 150 ಮೀಟರ್ ಸರ್, ಮೀಟರ್ ಕೆಪಾಸಿಟಿ ಪೋರ್ಸ್ ತಳ್ಳುತ್ತೆ. ಇದನ್ನ ಹಸು ಕೊಟ್ಟಿಗೆ ತೊಳಿಯಕ್ಕೂ ಯೂಸ್ ಮಾಡ್ತಾರೆ, ನಿಮ್ಗೆ ಔಷಧಿ ಹೊಡಿಯಕ್ಕೂ ಯೂಸ್ ಮಾಡ್ತಾರೆ ಸರ್. ಹೌದು. ಇದು ಪೈಪ್ ಬಿಟ್ಟು, ಪೈಪ್ ಗನ್ ಬಿಟ್ಟು ಇಲ್ಲಿ ಏನಿದೆಯಲ್ಲ, ಇದು ನಿಮ್ಗೆ 13,000 ಆಗುತ್ತೆ. 13,000 13,000 ಎಲ್ಲ ಲ್ಯಾಂಡ್ಸನ್ ಸರ್, ಎಲ್ಲ ಲ್ಯಾಂಡ್ಸನ್ ಪ್ರಾಡಕ್ಟ್ ಸರ್. 1 ವರ್ಷ
ವಾರಂಟಿ, ಇಂಡಿಯನ್ ಮೋಟರ್, ಎಲ್ಲಾ ಕಾಪರ್ ವೈಂಡಿಂಗ್ ಮೋಟರ್, ಪ್ರತಿಯೊಂದಕ್ಕೂ ಒಂದ್ ವರ್ಷ ಗ್ಯಾರಂಟಿ ಮೋಟರ್ ಕೊಡ್ತಾ ಇದೀವಿ. ಜೊತೆಗೆ ಇದೆಯಲ್ಲ, ಇದು 200 meter ಕೆಪಾಸಿಟಿ ಹೊಡೆಯುತ್ತೆ. 200 meter 200 meter ಇದು 14,500 ಆಗತ್ತೆ. ಇದರಲ್ಲಿ ಪಂಪು ಮೋಟರ್ ಎರಡು ಕೂಡ ಲ್ಯಾಂಡ್ಸನ್ ಕಂಪ್ನಿ ಇದೆ. ಸೂಪರ್ ಸರ್. ಆಯ್ತಾ ಇದು. ಜೊತೆಗೆ ಇದರಲ್ಲಿ 3 HP ಇದು ಕೆಪಾಸಿಟಿ ಬಂದು 200 to 300 meter ಕೆಲಸ ಮಾಡುತ್ತೆ. ಮುನ್ನೂರ್ವರೆಗೂ ಇದು ಹೆವಿ ಪ್ರೆಷರ್ ಬರುತ್ತೆ. ಔಷಧಿ ಹೊಡೆಯಕ್ಕೆ ಆರಾಮ ಮಾಡ್ಕೊಳ್ಳಿ, ಲಾರ್ಜ್ ಸ್ಕೇಲ್ ಕ್ಲೀನಿಂಗ್ ಆರಾಮ ಮಾಡ್ಕೊಳ್ಳಿ, ಎಲ್ಲಾ ಮಾಡ್ಕೊಳ್ಳಿ. ಇದು ಏನಿದೆ ಇಲ್ಲಿರೋ ಸೆಟ್ಟು, ಇದು 19,500 ಆಗತ್ತೆ. 19,000 ಪೈಪ್ ಗನ್ ಬೇಕಾ ಎಷ್ಟು? ಇನ್ನೊಂದು ನಾನು ಹೇಳೋದ್ ಮರ್ತ್ಕೊಂಡೆ, ಇದೇನಿದೆಯಲ್ಲ ಸರ್ ಈ ಮಿಲ್ಕಿಂಗ್ ಮಿಷಿನ್, ಎಸ್ಪೆಷಲಿ 48,000 ಏನ್ ಹೇಳಿದ್ನಲ್ಲ ಮಿಲ್ಕಿಂಗ್ ಮಿಷಿನ್, ಇದೆಲ್ಲ ವ್ಯಾಕ್ಯೂಮ್ದು ಪಂಪ್ಗೆ 2 years ವಾರಂಟಿ ಸರ್. 2 years ವಾರಂಟಿ ಹಾಕ್ಸಿದೀವಿ, 2 years ವಾರಂಟಿ ಕೊಡ್ತೀನಿ. ಸೂಪರ್. ನೀವು ಆದಷ್ಟು ಏನ್ ಮಾಡಿ ಅಂದ್ರೆ ಇವತ್ತು 2,000 to 3,000 ಮುಖ ನೋಡ್ಬೇಡಿ, ಈ ಮಾಡೆಲ್ಲೇ ಹೋಗಿ 48,000 ಸರ್. ಲೈಫ್ ಇರುತ್ತೆ, ಲೈಫ್ ಇರುತ್ತೆ. ಏನೇ ಹೋದ್ರು ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಬೇರೆ ಬೇರೆದು ಇಟ್ಟಿದೀವಿ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಕಡಿಮೆ ಪ್ರೈಸ್ ಸಿಗುತ್ತೆ, ವೇರಿಯೇಷನ್ ಇದೆಲ್ಲ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಇಟ್ಟಿದೀವಿ. ನನ್ನ ಪ್ರಕಾರವಾಗಿ ಈಗ 45-40 ಏನ್ ವ್ಯತ್ಯಾಸ ಜಾಸ್ತಿ ಆಗಲ್ಲ. ಒಂದ್ಸಲ 48 ಇನ್ವೆಸ್ಟ್ ಮಾಡಿದ್ರೆ ಈ ಮೋಟರ್ ಹೆವಿ ಮೋಟರ್ ಬಂದ್ಬಿಡುತ್ತೆ, ಲಾರ್ಜ್ ಸ್ಕೇಲ್ ಅಲ್ಲಿ ವರ್ಕ್ ಮಾಡುತ್ತೆ. ಸೂಪರ್. 30,000 ಬರೀ 4,000 ಜಾಸ್ತಿ ಆಗೋದು, 52,000 ಏನೋ ವ್ಯಾಕ್ಯೂಮ್ದು. ಹೌದು ಇಷ್ಟೇ ಸರ್ ಅಲ್ವಾ? ಹೌದು. ಜನರ ಅದನ್ನ ಅರ್ಥಕೋಬೇಕು, ಇದು ಮಾಡ್ಕೊಳ್ಳಿ. ಜೊತೆಗೆ ದಯವಿಟ್ಟು ಏನೇ ಮಾಡುದು ಪೂರ್ತಿ ವಿಡಿಯೋ ನೋಡಿ, ಮಧ್ಯೆ ಮಧ್ಯೆ ಅರ್ಧ ನೋಡಿ ವಿಡಿಯೋ ಮಾಡಿ ಕಾಲ್ ಮಾಡೋದಕ್ಕಿಂತ ಪೂರ್ತಿ ವಿಡಿಯೋ ಮಾಡಿ ತಿಳ್ಕೊಂಡು ಮಾಡಿ. ಕಾಲ್ ಎತ್ತಿಲ್ವಾ ನಾವು, ವಾಟ್ಸಾಪ್ ವಾಯ್ಸ್ ಮೆಸೇಜ್ ಕಳಿಸಿ. ಯಾಕೆಂದ್ರೆ ಬಹಳ ಮಂದಿ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಫೋನ್ ಎತ್ತಿ ಮಾತಾಡಕ್ ಆಗಿರಲ್ಲ, ಟ್ರೈ ಮಾಡ್ತಾ ಇದೀವಿ ಆಗಿರಲ್ಲ. ಜೊತೆಗೆ ನಮ್ ಲೊಕೇಶನ್ ಕೆಳಗಡೆ ವಿಡಿಯೋ ಕೆಳಗಡೆ ಹಾಕಿ, ಲಾಸ್ಟ್ ಟೈಮ್ ಏನಾಯ್ತು ವಿಡಿಯೋ ಕೆಳಗಡೆ ಲೊಕೇಶನ್ ಇತ್ತು, ಯಾರು ನೋಡಕ್ ಬರ್ತಾ ಇಲ್ಲ ಹುಡುಕೋರು, ವಿಡಿಯೋ ಕೆಳಗಡೆ ಲೊಕೇಶನ್ ಇತ್ತು ಸೀದಾ ಬರ್ಬೋದು. ನನ್ನ ನಂಬರ್ ಹಾಕ್ತೀವಿ ಸ್ಕ್ರೀನ್ ಅಲ್ಲಿ, ಚಾಟ್ ಮಾಡಬಹುದು, ಎಲ್ಲಿಗೆ ಬೇಕಾದ್ರೂ ಕಳ್ಸಿಕೊಡ್ತೀನಿ, ಸಮಸ್ಯೆ ಇಲ್ಲ. ಆಮೇಲೆ 100 ಪ್ರಾಬ್ಲಮ್ ಸಹಜ ಕಂಪ್ನಿ ಅಂದ್ರೆ ಪ್ರಾಬ್ಲಮ್, ಏನೇ ಇದ್ರು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಬೋದು. ಸೂಪರ್ ಸರ್ ಅಲ್ವಾ? ಸರಿ, ಇಷ್ಟೊಂದೆಲ್ಲ ತಿಳಿಸ್ಕೊಟ್ರಿ. ಜನರು ಏನಂತಂದ್ರೆ ರೈತ ಬಾಂಧವರು ಗುಣಮಟ್ಟ ಕಡೆ ಹೋಗ್ಬೇಕು. ಯಾರೋ ಒಂದ್ ಮನೆ ಕೊಡ್ತಾ ಇದಾರೆ 4,000-5,000 ಹೆಚ್ಚು ಕೊಡೋದಕ್ಕಿಂತ ಅದೇ 4,000-5,000 ಕೊಟ್ಟು ಉತ್ತಮ ಗುಣಮಟ್ಟ. ಈ ನಮ್ ಕಾನ್ಸೆಪ್ಟ್ ಇಷ್ಟೇ ಸರ್, 48,000 ನಾರ್ಮಲ್ ಕ್ವಾಲಿಟಿ ತಗೊಂಡು ಅವ್ನ್ ಮನೆ ಹತ್ರ ಸರ್ವಿಸ್ ಕೊಡ್ತೇನೆ ಅಂತ ನೀವು ಅಟ್ರಾಕ್ಷನ್ ತಿಳ್ಕೊಂತ ಇದ್ದೀರಾ. 48,000 ಟಾಪ್ ಕ್ವಾಲಿಟಿ ತಗೊಂಡು ರಿಪೇರಿನೇ ಸರ್ವಿಸೇ ಬರ್ದಂಗ್ ಮೆಟೀರಿಯಲ್ ನಾವು ಕೊಡ್ತೀವಿ. ಜೊತೆಗೆ ನಿಮ್ಗೆ ಕಿಟ್ ಹೇಳಿದ್ನಲ್ಲ, ವಾಷರ್ ಕಿಟ್ ಪ್ರೊವೈಡ್ ಮಾಡೋ ಧರ್ಮ ನಮ್ದು, ನೀವ್ ಎಲ್ಲೂ ಹೋಗಂಗಿಲ್ಲ, ನೀವೇ ಮಾಡ್ಕೋಬಹುದು. ಸೂಪರ್ ಸರ್. ಏನು ಇಲ್ಲ, ಬ್ರಹ್ಮಾಂಡ ಅಲ್ಲಿ ಪೈಪ್ ಜೋಡಿಸ್ದಂಗೆ ಅಷ್ಟೇ, ಅದು ನೀವು ಏನೋ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ಇನ್ನೇನು ಇಲ್ಲ. ಸೂಪರ್ ಸರ್, ಇಷ್ಟೆಲ್ಲ ತಿಳಿಸ್ಕೊಡ್ರಿ ನಮ್ಮ ಬಾಂಧವರಿಗೆ ಅರ್ಥ ಆಗಿರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಇನ್ನು ಹಲವಾರು ವಿಡಿಯೋಗಳು ನಿಮ್ ಜೊತೆ ಮಾಡೋಣ ಸರ್. ಖಂಡಿತ. ಥ್ಯಾಂಕ್ ಯು ಸರ್.